Ardhambardha Premakathe ಮೊದಲನೇ ಡ್ಯುಯೆಟ್ ಹಾಡು ನಿಮ್ಮ ಮುಂದೆ ಪಾತ್ರಗಳ ಪೋಷಿಸುವ ಈ ರಾಧೆ ಇಲ್ಲ ಪ್ರಾಣ ಕೊಡುವ ಮಾತು ರಾಧೆ ಹೆಂಗೆ ಚಾಲೆಂಜಸ್ ಏನಿದ್ವು ಅದರಲ್ಲಿ ಸರ್ ಚಾಲೆಂಜಸ್ Main challenges. Doddu challenge nange ivule sir. Prepare aagibittu alli hogi innean action anta helbekare ivaru enadru helibittu nagaadibirtare. Ivaru nagaadadu gottalla nagaadad mele aamele adondu 1 km nagaadtare. Nanu on average girl sir nantara savara jana irtare. I think Aravind tara thumba kadme. This is love. Nimm message chanagagide hingella onta. Haudu sir. Okay, as an actor, Jotel act made new model barge. Okay, so Aravind Kaushik, and act made the bare alba. How, sir? Any chemistry through alone the create model the bare. Are they any challenges? Any other sir, challenges. Main challenges. Doddu challenge nange ivule sir. Doddu challenge ivule. Okay. Heltere. Navel heltere. Okay. Okay, so main challenge is that real life, I'm very expressive, extrovert. You're salpa introvert, ashton expressive, alla. But now cinema we play the opposite. Contrast. How the? Okay. He is expressive and you are like. The character is expressive and bhayankara expressive and yenta problems bandru. Hey, nagadkon solve maadbidana annot ashtu antra nodorge ee tara irbekappa anno tara anso tara character. And nan character yav tara andre nan illi nodre yavag nagnagta irtini alli hangala avlu yavaglu tension alli irtale short tempered chick vishayakke ella judge maartare ankotale jagla maartale first nod takshana en avlu ashton okay anta anso tara but manasina papa olle avlu adre avlunna artha maadkobeku ashte athara one character avlu. So challenge ಏನು ಫೇಸ್ ಮಾಡಿದ್ರಿ ನೀವು ಅದೇ ಕಾಂಟ್ರಾಸ್ಟ್ ಪ್ಲೇ ಮಾಡಿದ್ರೆ ಒಂದು ಚಾಲೆಂಜ್ ಆಮೇಲೆ ನಾನು ಇವರು ಆತರ ನೋಡೇ ಇರಲಿಲ್ಲ ಸರ್ ನಾನು ಆತರ ಎಕ್ಸ್ಪ್ರೆಸಿವ್ ಅರವಿಂದ್ ಆತರ ಫುಲ್ ಆತರ ಮಂಕಿ ಫೈಯಿಂಗ್ ಅರವಿಂದ್ ನಾನು ನೋಡಿರಲಿಲ್ಲ ಅಂದ್ರೆ ಅವರು ಇದ್ದಾರೆ ಬಟ್ ಆ ಎಕ್ಸಾಜರೇಟೆಡ್ ವರ್ಷನ್ ನಾನು ನೋಡಿರಲಿಲ್ಲ ಅವರು ಆಕ್ಚುಲಿ ಆತರನೇ ಅಂದ್ರೆ ಕ್ಲೋಸ್ಡ್ ಒನ್ಸ್ ಹತ್ರ ಮಾತ್ರ but ಅದದ್ದು ಒಂದರ ಎಕ್ಸಾಜರೇಟೆಡ್ ವರ್ಷನ್ ನಾನು ಸಿನಿಮಾದಲ್ಲಿ ನೋಡಿದೆ ಅದು ನನಗೆ ನಾವು ಹುಡುಗರು ತುಂಬಾ ಜನ ಹೆಂಗೆ ಅಂದ್ರೆ ನಾವು ಮಂಕಿಗಳೇ ಇರ್ತೀವಿ ಒಳಗಡೆ ಬಟ್ ಅದು ಯಾರು ಎದುರುಗಡೆ ಇರಬೇಕು ಅನ್ನೋದೇ ಮ್ಯಾಟರ್ ಆಗುತ್ತೆ ಇಲ್ಲ ಅಂದ್ರೆ ನಾವು ತುಂಬಾ ಸೋಬರ್ ಸೀರಿಯಸ್ ಒಂದರ ಘನತೆ ಈ ತರ ಎಲ್ಲ ಇರ್ತೀವಿ ಬಟ್ ಒಳಗಡೆ ಹಂಗಿರಲ್ಲ ಸೊ ತುಂಬಾ ಜನ ಹುಡುಗಿಯರಿಗೆ ಐ ಮೀನ್ ಹುಡುಗಿಯರಿಗೆ ಗೊತ್ತಾಗಲ್ಲ ಅದು ಪಾಪ ಆಮೇಲೆ ಗೊತ್ತಾಗುತ್ತೆ ಅರಗಂಟ ಅಂತ ಅನ್ಕೊಂಡ್ಬಿಡ್ತಾರೆ ಅರಗಂಟ ಅನ್ಕೊಂತಾರೆ ಆಟಿಟ್ಯೂಡ್ ಅನ್ಕೊಂತಾರೆ ಆ ತರ ಅನ್ಕೊಂಡ್ರೆ ಓಕೆ ನಿಮ್ದು ಏನು ಚಾಲೆಂಜ್ ನೀವು ಫೇಸ್ ಮಾಡಿದ್ರಿ ನನಗೆ ಎಲ್ಲದೂ ಚಾಲೆಂಜಸ್ ಸರ್ ಫಸ್ಟ್ ಆಫ್ ಆಲ್ ನನಗೆ ಈ ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಗೊತ್ತಿರಲಿಲ್ಲ ಇವಾಗ ನಾನು ಈ ಕ್ಯಾಮ್ರಾ ನೋಡಿದ್ರೆ ಮಾತ್ರ ಕ್ಯಾಮ್ರಾ ನೋಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ ನಾನು ಮುಂಚೆ ಅಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಿರ್ಬೇಕಾದ್ರೆ ಐ ಶುಡ್ ಬಿ ಫೇಸಿಂಗ್ ದ ಕ್ಯಾಮ್ರಾ ಓನ್ಲಿ ದೆನ್ ಐ ಆಮ್ ಇನ್ ದ ಕ್ಯಾಮ್ರಾ ಅಂತ ನಾನು ಇವ್ರಿಗೆ ಇವಾಗ ಮಾತಾಡಬೇಕಾದ್ರೆ ಇವಾಗ ನೀವು ಸೆಟ್ ಮಾಡಿರೋ ಥರ ನಾನು ನಿಮ್ಮ ಹತ್ರ ಮಾತಾಡ್ತಿದ್ರು ಇಟ್ ಲುಕ್ಸ್ ಲೈಕ್ ಐ ಆಮ್ ಟಾಕಿಂಗ್ ಟು ದ ಕ್ಯಾಮ್ರಾ ಅಲ್ವಾ ಸೊ ಇದೆಲ್ಲ ನಂಗೆ ಗೊತ್ತಿರಲಿಲ್ಲ ಸೊ ನಾನು ಹೀಗೆ ಇರಬೇಕು ಪ್ರೊಫೈಲು ಅದು ಬಿಟ್ಟು ನಡ್ಕೊಂಡು ಯಾವುದೋ ಒಂದು ಮಾರ್ಕ್ ಇರುತ್ತೆ ಅಲ್ಲಿಗೆ ಬಂದು ನಿಲ್ಲಬೇಕು ಮತ್ತು ಇದ್ರ ಎಲ್ಲ ಸೆಂಟ್ರಲ್ಲಿ ಡೈಲಾಗ್ ನೆನಪಿರಬೇಕು ಅದಾದಮೇಲೆ ಬಂದು ಸುಮ್ಮನೆ ನಿಂತ್ಕೊಂಡು ಡೈಲಾಗ್ ಹೇಳಂಗಿಲ್ಲ ಯಾಕಂದರೆ ರೆಸೈಟ್ ಮಾಡ್ದಂಗಿರುತ್ತೆ ಎಕ್ಸ್ಪ್ರೆಷನ್ ಇರಬೇಕು ಬಿಹೇವಿಯರ್ ಇರಬೇಕು ಇದೆಲ್ಲದರ ನಡುವೆ ಇವರು ನಗಾಡ್ತಾ ಇರ್ತಾರೆ ಇವ್ರನ್ನ ನೋಡಿದ್ರೆ ನಗು ಬಂದು ಅಂದರೆ ಸರ್ ನಾನೆಲ್ಲ ಫುಲ್ ಪ್ರಿಪೇರ್ ಆಗಿ ಹೋಗಿರ್ತೀನಿ ಪ್ರಿಪೇರ್ ಆಗಿಬಿಟ್ಟು ಅಲ್ಲಿ ಹೋಗಿ ಇನ್ನೇನು ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಇವ್ರು ಏನಾದರೂ ಹೇಳ್ಬಿಟ್ಟು ನಗಾಡ್ಬಿಡ್ತಾರೆ ಇವರು ನಗಾಡೋದು ಗೊತ್ತಲ್ಲ ನಗಾಡಿದ್ಮೇಲೆ ಆಮೇಲೆ ಅದೊಂದು 1 ಕಿಲೋಮೀಟರ್ ನಗಾಡ್ತಾರೆ ಸೊ ಇಷ್ಟು ಇದಕ್ಕಿಂತ ಜಾಸ್ತಿ ಇನ್ನೊಂದು ಅಂತ ಹೇಳಿದರೆ ಸರ್ ದ ಹೋಲ್ ಸೆಟ್ಟಲ್ಲಿ ಬಂದು ಪ್ರೆಸೆಂಟ್ ಆಗಿ ಆ್ಯಕ್ಟ್ ಮಾಡೋದು ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಮಿ ನಾವು ಒಂದು 2 ವಾರ ಅರವಿಂದ್ ಕೌಶಿಕ್ ಸರ್ ಮನೆಯಲ್ಲಿ ವರ್ಕ್ಶಾಪ್ ಮಾಡಿದ್ವಿ ಅರವಿಂದ್ ಕೌಶಿಕ್ ಸರ್ ನಮಗೆ ಇಂಪ್ರಾಂಪ್ಟು ಸೀನ್ಸ್ ಎಲ್ಲ ಬರ್ದುಕೊಡೋರು ಅವ್ರ ಮನೆಯಲ್ಲೇ ಯಾರ್ಯಾರು ನಮ್ಮ ಟೀಮಿಂದ ಯಾರ್ಯಾರು ಬಂದಿದ್ರು ಅವರೆಲ್ಲ ಎನಾಕ್ಟ್ ಮಾಡಬೇಕು ಆ ಥರ ಒಂದು 2 ವಾರ ಮಾಡಿದ್ವಿ ಅಲ್ಲೆಲ್ಲ ಇನಿಷಿಯಲಿ ಒಂದು ಸ್ವಲ್ಪ ಮುಜುಗರ ಅಂತ ಐ ವಾಸ್ ಕಾನ್ಷಿಯಸ್ ಬಿಕಾಸ್ ಐ ಆಮ್ ನಾಟ್ ಇವ್ರು ಹೇಳಿದಾಗೆ ಐ ಆಮ್ ನಾಟ್ ವೆರಿ ಎಕ್ಸ್ಪ್ರೆಸಿವ್ ಮತ್ತು ಕೋತಿ ಥರ ಆಡಕ್ಕೆ ಬರಲ್ಲ ಅಂದರೆ ನಮ್ಮದು ಹೇಗಂತ ಹೇಳಿದ್ರೆ ಸಿನ್ಸ್ ಐ ಕಮ್ ಫ್ರಮ್ ಅ ರೇಸಿಂಗ್ ಬ್ಯಾಕ್ ಗ್ರೌಂಡ್ ವಿ ಆರ್ ಆಲ್ವೇಸ್ ಕಂಟ್ರೋಲಿಂಗ್ ಆರ್ ಇಮೋಷನ್ಸ್ ನಾವು ನಮ್ಮ ಇಮೋಷನ್ಗಳಾಗಿ ಎಕ್ಸ್ಪ್ರೆಸ್ ಆಗಲ್ಲ ಕರೆಕ್ಟ್ Now, our emotions correct. For example, I am emotionally driven. If I do something, I might crash. Yes. So I have to be level-headed. Yeah, yeah. So level-headed, I that was one of the challenges. So set practice confidence okay. That was a mellow acting. But set inno exaggerate agi kelavondella madbekayittu avaga nange sumaru conscious alli enant helidre set alli ishtu jana idare yen ankonta idare tappagtare bakare ellru nimmanne nodtirtare haudu matte sir I am very critical about myself. Nange eno on tagondre adu mediocre agi madakke ishta illa chenagi madbeku so nanu dialogue helbekare mistake aitu anta helidre matte pressure build agutte so idr naduve light tagobeku idr naduve frame alli irbeku so yaru gottilla alla sir other than director and her DOP saru hosadu I mean avaradru solpa gottittu but set avrella hostu but hogta hogta on solpa matte innond enta helidre Aravind sir nange you know how he facilitated it for me was first schedule alli nange shooting irilla okay first schedule alli nan bari I was just in the set ivrige yaar yaar bere scenes itto adella maartta idru so I was just getting familiar with the atmosphere hegirutte yaar yaar kelsadavaru hegirtare avara avralli interaction agi I was made to feel at home initially. But as long as you go and say your dialogue, it is not your scene, alwa sir. So when it was first, it was really tough. But hogta hogta nanna matte camera danantu better aitu, and I was able to give what was asked out of me. Adu henga aguttand ramele nanu namma anchoring students ge heltirtini andre anchor olle anchor athwa olle actor yaar aagtare anta andre actually ಇದು ನಾನು ಕಲ್ಕೊಂಡಿರೋದು ಅಂದರೆ ನಾವೆಲ್ಲ ಆ್ಯಕ್ಚುಲಿ ಅಂತಂದರೆ ಈಗ ನಾನು ತುಂಬ ನಾರ್ಮಲ್ ವ್ಯಕ್ತಿಗಳಿರ್ತೀವಿ ಕ್ಯಾಮ್ರಾ ಆದ ತಕ್ಷಣ ನಮ್ಗೆ ಸ್ವಲ್ಪ ಒಳಗಡೆ ಎನರ್ಜಿ ಬರುತ್ತೆ ಸೊ ಆ ಎನರ್ಜಿ ಬಂದರೆ ನೀವು ಒಳ್ಳೆ ಆ್ಯಕ್ಟರ್ ಆಗ್ತೀರ ಅಂತ ಅರ್ಥ ಓಕೆ ಕೆಲವರು ತುಂಬ ಎನರ್ಜಿಟಿಕ್ ಇರ್ತಾರೆ ಕ್ಯಾಮ್ರಾ ಆದ ತಕ್ಷಣ ಹಂಗಾಗ್ಬಿಡುತ್ತೆ ಸೊ ಬಟ್ ಅಗೇನ್ ಪ್ರಾಕ್ಟೀಸ್ ಬೇಕಾಗುತ್ತೆ ಎಲ್ಲದಕ್ಕೂ ಕೂಡ ಯಾವುದನ್ನು ಮೊದಲನೇ ದಿನ ನಾವು ಹೇಳೋಕ್ಕಾಗಲ್ಲ ಸೊ ಹಾಗೆ ಅರ್ಧಂಬರ್ಧ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿ ತನಕ ಈಗ ಸೀನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ ಸರ್ ಫುಲ್ ಸಿನಿಮಾ ತೋರಿಸ್ತೀರಾ ಫುಲ್ ಸಿನಿಮಾ ತೋರಿಸ್ತೀರಾ ಇಂಟ್ರೋಲ್ ಗೆ ವಾಪಸ್ ಕಳಿಸಲ್ಲ ಮತ್ತೆ ನನಗೆ ಬೆಸ್ಟ್ ಟೀಚರ್ಸ್ ಇದ್ರು ಸರ್ ಸೊ ಇದು ವೆನ್ ಅರವಿಂದ್ ಸರ್ ಹ್ಯಾಡ್ ಆಫರ್ಡ್ ನನಗೆ ನೀವೇ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ನಾನು ಒಂದು ಎರಡು ದಿನ ಯೋಚನೆ ಮಾಡಿ ಅವ್ರಿಗೆ ಹೇಳಬೇಕಾದ್ರೆ ನಾನು ಫಸ್ಟ್ ಥಿಂಗ್ ಹೇಳಿದ್ದೇನೆ ಅಂತ ಹೇಳಿದರೆ ಅರವಿಂದ್ ಸರ್ ನಾನು ಮೇನ್ ಸ್ಟ್ರೀಮ್ ಆಗಿ ಆ್ಯಕ್ಟ್ ಮಾಡಿಲ್ಲ ನಾನು ಆಲ್ರೆಡಿ ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೇನೆ ಬಟ್ ಆ್ಯಸ್ ಅರವಿಂದ್ ಕೆ ಪಿ ನಾನೊಂದು ಪಾತ್ರನಾಗಿ ಮಾಡಿಲ್ಲ ಗೊತ್ತಾಯ್ತು ಅರವಿಂದ್ ಕೆ ಪಿ ನ್ಯಾಷನಲ್ ಚಾಂಪಿಯನ್ ಆಗಿ ಆ್ಯಕ್ಟ್ ಮಾಡಿದ್ದೇನೆ ಸೊ ಅಲ್ಲಿ ನಾನೇನು ಆ್ಯಕ್ಟ್ ಮಾಡಬೇಕಾಗಿಲ್ಲ ಐ ಜಸ್ಟ್ ಹ್ಯಾಡ್ ಟು ಬಿ ಇನ್ ದ ಫ್ರೇಮ್ ನಾನು ಹೇಗೆ ಮಾತಾಡ್ತೀನಿ ನನ್ನ ಶೈಲಿಯಲ್ಲಿ ಮಾತಾಡಬೇಕಾಗಿತ್ತು ನಾನು ಹೇಗೆ ಬಿಹೇವ್ ಮಾಡ್ತೇನೆ ಹಾಗೆ ಮಾಡಬೇಕಾಗಿತ್ತು ಮುಗೀತು ಎರಡೆರಡು ನಿಮಿಷದ ಕ್ಯಾಮಿಯೋ ಮಾಡಿರೋದು ಇದು ಇಲ್ಲಿ ಎರಡು ಗಂಟೆ 10 ನಿಮಿಷ 12 ನಿಮಿಷದ ಸಿನಿಮಾ ಮಾಡಬೇಕು ಸೊ ನಾನು ಹೇಳಿದ್ದ ಅವ್ರಿಗೆ ಒಂದೇ ಸರ್ ನಾನು ಅಷ್ಟು ಮೇನ್ ಸ್ಟ್ರೀಮ್ ಆ್ಯಕ್ಟರ್ ಅಲ್ಲ ನಾನು ನಿಮ್ಮ ಸ್ಟೂಡೆಂಟಾಗಿ ಬರ್ತೇನೆ ಸೊ ನೀವು ನನಗೆ ಕಲಿಸಿಕೊಟ್ರೆ ನಾನು ಅದನ್ನು ಮಾಡಲಿಕ್ಕೆ 100% ಎಫರ್ಟ್ ಹಾಕಿ ನಿಮ್ಗೆ ಏನು ಬೇಕೋ ಅದು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅಂತ ಹೇಳಿದೆ ಅದಕ್ಕೆ ಹೇಳಿದ್ರು ಸರ್ ನೀವೇನು ತಲೆ ಕಟ್ಸ್ಕೊಬೇಡಿ ಮಾಡುವ ಅಂತ ಹೇಳಿ ಸೊ ಕೆಲವೊಂದು ಸತಿ ಏನಾಗೋದು ಎಸ್ ಎಸ್ he did ಇನ್ ಅ ಲಾಟ್ ಆಫ್ ಪ್ಲೇಸಸ್ ಈವನ್ ಶಿ ಫಾರ್ ದ್ಯಾಟ್ ಮ್ಯಾಟರ್ ಕ್ಯಾಮ್ರಾ ಫೇವರ್ ಹೇಗೆ ತೊಗೋಬೇಕು ಲೈಟ್ ಫೇವರ್ ಹೇಗಿರಬೇಕು ಆಮೇಲೆ ಇವಾಗ ಇಬ್ಬರು ಕಾನ್ವರ್ಸೇಷನ್ ಆಗಬೇಕಾದ್ರೆ ನಾನು ಜಾಸ್ತಿ ಹೀಗೆ ತಿರ್ಕೋಬಾರ್ದು ಕ್ಯಾಮ್ರಾ ಫೇವರೇ ಇರಬೇಕು ಅದು ಕ್ಯಾಮ್ರಾನೇ ಇಟ್ ವಿಲ್ ಮೇಕ್ ಇಟ್ ಲುಕ್ ಲೈಕ್ ವಿ ಆರ್ ಟಾಕಿಂಗ್ ಟು ಈಚ್ ಅದರ್ ದೋ ಐ ಆಮ್ ನಾಟ್ ಟಾಕಿಂಗ್ ಐ ಆಮ್ ನಾಟ್ ಫೇಸಿಂಗ್ ಯು ಅಂತ ಸೊ ಈ ಆ್ಯಂಗ್ಯುಲೇಷನ್ಸ್ ಎಲ್ಲ ನನಗೆ ಗೊತ್ತಿರಲಿಲ್ಲ ಸಿನ್ಸ್ ನಾನು ಈಗ ಒಂದು ಸಿನಿಮಾ ಹಳಬ ಸೊ ಆದ ಕಾರಣ ನನಗೆ ಇದೆಲ್ಲ ಒಂದು ಡೈಲಿ ಸೆಟ್ಟಲ್ಲಿ ಇದ್ದು ಕೇಳಿಸ್ಕೊಂಡು ಅರ್ಥ ಆಗಿದೆ So she is also senior and Aravind is also senior. Yes. That is also another pressure, no added pressure. ಅವರೆಲ್ಲ ಒಂದು ಟೇಕಲ್ ಮಾಡ್ಬಿಡ್ತಾರೆ ಸರ್. ಕರೆಕ್ಟ್. ನಮಗೆ ಕೆಲವೊಂದ್ಸತಿ ಏನಾಗುತ್ತೆ with all this nervousness ಬರೋದನ್ನು ಬರುತ್ತೆ ಬಟ್ ಅದು ಎಕ್ಸ್ಪ್ರೆಸಿವ್ ಆಗಿರಲ್ಲ. ನಮಗೆ ಅನ್ಸುತ್ತೆ ನಾವೆಲ್ಲ ಕರೆಕ್ಟ್ ಆಗಿ ಸ್ಮೈಲ್ ಕೊಟ್ಟಿದ್ದೀವಿ ಅಂತ ನೋಡಿದ್ರಿಗೆ ಅನ್ಸಿರಲ್ಲ. ಹೌದು. ಸೊ ಕೆಲವೊಂದು ಸೀನಲ್ಲಿ ನನಗೆ ತುಂಬಾ ಒಂಥರ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅರವಿಂದ್ ಸರ್ ಬಂದು ಎನೆಕ್ಟ್ ಮಾಡಿರೋದು ಉಂಟು. ಇಂಟೋನೇಷನ್ ಇಂದ ಹಿಡಿದು ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಕ್ಯೂಸ್ ಇಂದ ಹಿಡಿದು ಕಣ್ಣು ಹೇಗೆ ಅಂದರೆ ವೆನ್ ಯು ಇಮೋಟ್ ನಾನು ಇವಾಗ ನಿಮಗೇನೋ ಒಂದು ಸಿಟ್ಟಿನ ಒಂದು ಇಮೋಷನ್ ವಾಯ್ಸಲ್ಲಿ ಇರ್ಬೋದು ಬಟ್ ಮುಖದಲ್ಲಿ ಸಿಟ್ಟಿಲ್ಲ ಅಂತ ಹೇಳಿದ್ರೆ ಅದೊಳ್ಳೆ ಕಾಮಿಡಿ ಪೀಸ್ ಆಗುತ್ತೆ ಸರ್ ಅವ್ರು ಎಷ್ಟು ಚಂದ ಎನಾಕ್ಟ್ ಮಾಡಿ ತೋರಿಸ್ತಾ ಇದ್ರು ಅಂದರೆ ಅರವಿಂದ್ ಹೇಳ್ತಾ ಇದ್ರು ಸರ್ ನೀವು ಮಾಡಿದ್ರು 10% ನಾವು ಮಾಡಿಬಿಟ್ರೆ ಸಾಕು ಸರ್ ಅಂತ ಅಷ್ಟು ಚಂದ ಎನಾಕ್ಟ್ ಮಾಡಿ ತೋರಿಸ್ತಾ ಇದ್ರು ಆ್ಯಂಡ್ ಎಲ್ಲ ಸೀನನ್ನು ನಮ್ಗೆ ಯಾವ ಥರ ನಮಗೆ ನೀವು ಹಂಗಿರ್ಬೇಕು ಹಿಂಗಿರ್ಬೇಕು ಆ ಥರ ಮಾಡಲಿಲ್ಲ ನಮಗೆ ನಮ್ಮ ಸ್ಪೇಸ್ ಕೊಟ್ರು ಸರ್. ನೀವು ಆಸ್ ಎ ಕ್ಯಾರೆಕ್ಟರ್ಸ್ ನೀವು ಹೆಂಗೆ ಮಾಡ್ಬೋದು ಹಾಗೆ ಅಂತ ಆ್ಯಂಡ್ ಅವರು ಅನ್ಯಾಕ್ಟ್ ಮಾಡಿ ತೋರಿಸೋದು ಇನ್ ಅ ಲಾಟ್ ಆಫ್ ವೇಸ್ ತುಂಬ ತುಂಬ ಹೆಲ್ಪ್ ಆಯಿತು. ಈ ನಿಮ್ಮ ಲವ್ ಸ್ಟೋರಿಗೆ ಈ ಅರ್ಧಂಬರ್ಧ ಲವ್ ಸ್ಟೋರಿ ಏನು ಹೆಲ್ಪ್ ಮಾಡ್ತದೆ ದಿವ್ಯಾ? ನಿಮಗೆ ಏನು ಕಲ್ತ್ರಿ ಈ ಈ ಫಿಲ್ಮ್ ಮೂಲಕ, ಈ ಲವ್ ಸ್ಟೋರಿ ಮೂಲಕ? ಈ ಸರ್ ಈ ಲವ್ ಸ್ಟೋರಿ ಮೂಲಕ ಏನಾದರೂ ಅಂದರೆ ಇದು ಕಾಮನ್ ಪೀಪಲ್ಗೂ ಇದಾಗುತ್ತೆ ಏನಂದರೆ ಇಂಟೆನ್ಷನ್ಸ್ ಬಗ್ಗೆ ನಾವು ಕಲಿಬೋದು. ಅಂದರೆ ಇವಾಗ ನೀವು ನನಗೆ 1 ವೀಕಿಂದ ಪರಿಚಯ ಇದ್ದೀರಾ, ಇನ್ಯಾರೋ ನನಗೆ 1 5 ಇಯರ್ಸಿಂದ ಪರಿಚಯ ಇದ್ದಾರೆ. ಆದರೆ ಆ 5 ಇಯರ್ಸಿಂದ ಪರಿಚಯ ಇರೋರು ಇಂಟೆನ್ಷನ್ಸ್ ನನ್ನ ಮೇಲೆ ಒಳ್ಳೇದಿದೆಯೋ ಇಲ್ವೋ, ನಿಮ್ಮ 1 ವಾರದಲ್ಲಿ ಸಿಕ್ಕಿರೋರ್ದು ಇಂಟೆನ್ಷನ್ಸ್ ಒಳ್ಳೇದಿರ್ಬೋದು. ಅಂದರೆ ಇದು ಎಷ್ಟು ಟೈಮಿಂದ ಇದ್ದೀರಾ ಅನ್ನೋದಲ್ಲ, ನಿಮ್ಮ ಇಂಟೆನ್ಷನ್ಸ್ ಏನು, ಹೆಂಗೆ ಅದು ಬೆಟರಾ ಇಲ್ವಾ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದನ್ನ ತುಂಬ ಕಲಿತೆ. ಇಟ್ಸ್ ನಾಟ್ ಲೈಕ್ ಅವ್ರು 10 ಇಯರ್ಸಿಂದ ಇದ್ದಾರೆ ಅಂದರೆ ಅವರೇ ಎಲ್ಲ ನಂಗೆ ಒಳ್ಳೇದು ಬಯಸ್ತಾರೆ, ಇವ್ರು ನನಗೇನು ಒಳ್ಳೇದು ಆ ಥರ ಅಲ್ಲ ಸರ್. ಲವ್ ಸ್ಟೋರಿಗೆ ಏನು ಹೆಲ್ಪ್ ಆಯಿತು ನಿಮ್ಮ ಲವ್ ಸ್ಟೋರಿಗೆ? ಲವ್ ಸ್ಟೋರಿಗೆ ಇನ್ನೊಂದು ಲವ್ ಸ್ಟೋರಿಯಿಂದ ಏನೋ ಹೆಲ್ಪ್ ಮಾಡಿಸ್ಕೊಳ್ಳೋ ಥರದ್ದೇನಿಲ್ಲ ಸರ್. ಐ ಥಿಂಕ್ ವಿ ಆರ್ ಮೆಚೋರ್ಡ್ ಇನಫ್. ನಾವು ಅದರಿಂದ ನಾವು ಹಿಂಗೆ ಹಾಗೆ ಏನೋ ಎಲ್ಲ ನೀಟಾಗಿ ಟಚ್ ಉಡ್ ಎಲ್ಲೂ ಇಲ್ಲ. ಅಂದರೆ ಅದರಿಂದ ಏನೋ ಕಲಿತೆ ಅನ್ನೋದಕ್ಕಿಂತ ನಾವೇನೋ ಕಲಿತು ಇದಕ್ಕೆ ರೆಡಿ ಆಗೋ ಥರನೇ ಇಲ್ಲ ಸರ್. ಅದೇನೋ ಹಂಗಂಗೆ ಫ್ಲೋ ಅಲ್ಲಿ ಕರೆಕ್ಟಾಗಿ ಹೋಗ್ತಾ ಇದೆ ಅಂತ ಹಂಗೆ ಹೋಗಲಿ ಅದು. ಯಾ ಸೊ ನೀವು ಹೇಳಿ, ನೀವು ಅರ್ಧಂಬರ್ಧ ಪ್ರೇಮ ಕಥೆ ಈ ಸಿನಿಮಾ ಮೂಲಕ ಒಂದು ಈ ಒಳ್ಳೆ ಆ್ಯಕ್ಟರ್ ಅಂತ ನಿಮ್ಮನ್ನು ಜನ ಗುರುತಿಸ್ತಾ ಇದ್ದಾರೆ. ಕಮೆಂಟಲ್ಲೂ ನಾನು ನೋಡಿದೆ. ಸೊ ಈಗ ಆ್ಯಕ್ಟಿಂಗನ್ನು ಸೀರಿಯಸ್ ಆಗಿ ತಗೊಂಡು ಯು ವಾಂಟ್ ಟು ಡೂ ದ್ಯಾಟ್ ಅರವಿಂದ್ ಸರ್? ಸಿ, ನಾನು ಈಗ ಇಷ್ಟು ಎಲ್ಲ ಮಾಡಿರುವಂಥದ್ದು ಯಾರಿಗೆ ನಮ್ಮ ಜನರಿಗೆ ಪ್ರೆಸೆಂಟ್ ಮಾಡಲಿಕ್ಕೆ, ಅದು ಹೇಗೆ ಆ್ಯಕ್ಸೆಪ್ಟ್ ಮಾಡ್ಕೊತಾರೆ ಅನ್ನೋ ಒಂದು ಕನ್ಸರ್ನ್ ಮತ್ತು ಕ್ಯೂರಿಯಾಸಿಟಿ ಇದೆ. ಬಟ್ ಐ ಥಿಂಕ್ ನಾನು ಈ ಸಿನಿಮಾ ಶುರು ಮಾಡಿದಾಗಿಂದ ಟುವರ್ಡ್ಸ್ ಪ್ಯಾಕಪ್ಗೆ ಐ ವಾಸ್ ಅ ಬೆಟರ್ ಆ್ಯಕ್ಟರ್ ಮೈ ಸೆಲ್ಫ್. ಓಕೆ, ಸೊ ಇನ್ನೊಂದೆಂತ ಹೇಳಿದರೆ ಸರ್, ದಿಸ್ ಈಸ್ ದ ಓನ್ಲಿ ಪ್ಲೇಸ್ ವೇರ್ ನೀವು ಏನು ನಿಮಗೆ ಏನು ಅನಿಸುತ್ತೋ ಅದನ್ನು ನೀವು ಮಾಡಿ ತೋರಿಸ್ಲಿಕ್ಕಾಗುತ್ತೆ. ನೀವು ಹೇಗೆ ಬೇಕೋ ಒಂದು ಪಾತ್ರಕ್ಕೆ ಏನು ಜಸ್ಟಿಸ್ ಬೇಕೋ ಅದಕ್ಕೆ ಒಂದು ಲಿಮಿಟೇಷನ್ಸ್ ಅಂತ ಇರೋದಿಲ್ಲ. ನೀವು ಅದಕ್ಕೆ ಏನೇನು ಎನ್ಹ್ಯಾನ್ಸ್ ಆಗೋಕ್ಕೆ ಏನೇನು ಬೇಕು ಅದನ್ನೆಲ್ಲ ನೀವು ಮಾಡೋಕ್ಕಾಗುತ್ತೆ ಇಲ್ಲಿ. ಆ್ಯಂಡ್ ಅದನ್ನು ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. ಜನರಲಿ ಲೈಫಲ್ಲಿ ಅದು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಇದೊಂದು ಒಳ್ಳೆ ಅಪಾರ್ಚುನಿಟಿ ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಖಂಡಿತವಾಗ್ಲೂ ಐ ವಾಂಟ್ ಟು ಎಸ್, ಇನ್ನೂ ಸ್ವಲ್ಪ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಇನ್ನಷ್ಟು ಟ್ರೈ ಮಾಡಬೇಕು ಅಂತ ಇದೆ. ಸೊ ಹಾಗೆ ಬೈಕ್ ಇದೆಯಾ ಸಿನಿಮಾದಲ್ಲಿ? ಬೈಕ್ ಇದೆ ಸರ್, ಬೈಕ್ ಇದೆ. ಬೈಕ್ಗೆ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಸರ್. ಹೌದಾ? ಹೌದು. ಓಕೆ, ಅದು ಒಂದು ಕ್ಯಾರೆಕ್ಟರ್ ತರ. ಆಮೇಲೆ ನೀವು ಲವರ್ಸ್ ಆ ಸಿನಿಮಾದಲ್ಲಿ? ಅದು ನೋಡಬೇಕು, ಅದು ನೀವು ನೋಡಬೇಕು ಸಿನಿಮಾ. ಅಂದ್ರೆ ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಗೊತ್ತಿಲ್ಲ ಸರ್, ಅದು ನೀವು ನೋಡಬೇಕು. ಅಲ್ಲಿ ಅರ್ಧಂಬರ್ಧ ಪ್ರೇಮ ಕಥೆ ಅಂತಿದೆ, ಇಬ್ರು ಹುಡುಗ ಹುಡುಗಿರಿದ್ದೀರಾ? ಹೌದು ಸರ್. ಅದರಲ್ಲಿ ಅವ್ರಿಬ್ರದೇ ಅರ್ಧಂಬರ್ಧ ಪ್ರೇಮ ಕಥೆ ಇರ್ಬೋದು ಅಂತ ನಾನು ಅನ್ಕೋತೀನಿ. ಅಲ್ಲ, ಅದು ಹೆಂಗ್ ಬೇಕಾದ್ರೆ ಆಗ್ಬೋದು ಸರ್. ಸೊ ಹಂಗೆ ಗೌರೀಶ್ ಅಕ್ಕಿ ಸರ್ ತುಂಬಾ ಸ್ಮಾರ್ಟ್, ಹೆಂಗಾರು ಕೇಳ್ಬಿಟ್ಟು ಹಿಂಗ್ ಹೇಳ್ಬಿಡ್ತಾರೆ, ಹಿಂಗ ಆನ್ಸರ್ ಮಾಡ್ಬೇಕು. ಓಕೆ, ಸೊ ಹಾಗೆ ನಾವು ನಮ್ಮ ಇಂಟ್ರೂನಲ್ಲಿ ಅರ್ಧಂಬರ್ಧ ಪ್ರೇಮ ಕಥೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ನಾನು ಕೇಳಬೇಕು. ಅದೇನಂತಂದರೆ, ಬಿಗ್ ಬಾಸ್ ನಡೀತಾ ಇದೆ. ನಾನು ಬಿಗ್ ಬಾಸ್ಗೆ ಹೋಗಿ 15 ದಿನ ಇದ್ದು ಬಂದೆ. ಭಾಳ ಕಷ್ಟ ಆಗಿ ನಾನು ಹೊರಗಡೆ ಹೋಗ್ಬೇಕಂತ ಆಸೆ ಪಟ್ಟು ಬಂದೆ. ನೀವು 2 ಸೀಸನ್ ಇದ್ರಿ. 120 ಡೇಸ್ ಒಂದು ಸೀಸನ್, 100 ಡೇಸ್ ಒಂದು ಸೀಸನ್, 220 ಡೇಸ್ ನೀವು ಒಂದು ಸೀಸನ್ ಫುಲ್ ಇದ್ರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಿಗ್ ಬಾಸ್ ಬಗ್ಗೆ? ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಫಸ್ಟು? ಸರ್, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್, ಟು ಬಿ ರಿಯಲಿ ಆನೆಸ್ಟ್. ಬಿಗ್ ಬಾಸ್ ಅನ್ನೋ ಎಕ್ಸ್ಪೀರಿಯನ್ಸ್ನ ನೀವು ಎಲ್ಲಿ ಹೊರಗಡೆ ದುಡ್ಡು ಕೊಟ್ಟು ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಬಿಗ್ ಬಾಸಲ್ಲಿ ಮಾತ್ರ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ. ನೀವು ಏನು ಕಲ್ತ್ರಿ 220 ಡೇಸಿಂದ? 220 ಡೇಸ್, 220 ಡೇಸ್ ಅದು ಇಟ್ಕೊಂಡು. ಸರ್, ಬಿಗ್ ಬಾಸಿಂದ ಸಾಕಷ್ಟು ವಿಷಯಗಳು ಸರ್, ಸಿಚುಯೇಷನ್ಗಳನ್ನ ಒಬ್ಬರೇ ಫೇಸ್ ಮಾಡೋದು ಹೇಗೆ, ಅಥವಾ ನಿಂದನೆಗಳನ್ನ ತಗೊಳ್ಳೋದು ಹೇಗೆ, ಸ್ಮಾರ್ಟಾಗಿ ಥಿಂಕ್ ಮಾಡೋದು ಹೇಗೆ, ಇಂಡಿಪೆಂಡೆಂಟಾಗಿರೋದು ಹೇಗೆ, ಫ್ರೀಡಮ್ ಅಂದರೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಸರ್ ಸಾಕಷ್ಟು ವಿಷಯಗಳನ್ನ ಬಿಗ್ ಬಾಸ್ ಕಲಿಸ್ತು ನನಗೆ. ಆ್ಯಂಡ್ ಆ ಅಪರ್ಚುನಿಟಿನ one of the best thing happened in my life anta helake ishta padtini. Yeah, for two reasons. For another reason, you know, because you got Aravind. That's the first reason, sir. That's the first reason. That's first reason, sir. Yakandre aduna you words alli helakagala nange. Ni words alli helidra munche. Andre adu ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಹೇಳಕಾಗಲ್ಲ. ಅಂದ್ರೆ ಅವಿ ಸಿಕ್ಕದು ಅದೊಂದು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗದೇ ಇರೋಂತ ವಿಷಯ. ಇವಾಗಲೂ ಒಂದ್ಸತಿ ಅಯ್ಯೋ ಹೌದಲ್ವಾ ಅಂತ ಅನ್ಸೋತರ. ಯಾಕಂದ್ರೆ ಎಷ್ಟು crores of girls ಅಲ್ಲಿ ಅವಿ ಸಿಕ್ಕರೆ ಸಾಕು ಅಂತ ಇರಬಹುದೇನೋ ನನಗೆ ಗೊತ್ತಿಲ್ಲ. ಓಕೆ. And I turned out to be a luckiest one. Alla hange lakhs of huduguru irbodu Divya sikre saaku anta. Sir, nanu on average girl sir nantara savara jana irtare. I think Aravind tara tumba kadme. This is love. No, she's not average. She's just being very modest. She's not average. ಅವರಲ್ಲಿನೂ ಸುಮಾರು ಸರ್ ಯಾರನ್ನೋ ಇಷ್ಟು ಜನ ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಯಾರಾದರೂ ಪ್ರೀತಿ ಕೊಡ್ತಾರಾ ಸರ್? ಯು ಹ್ಯಾವ್ ಟು ಹ್ಯಾವ್ ಸಮಥಿಂಗ್, ಏನೋ ಒಂದು ಪವರ್ ಇದೆ ನಿಮ್ಮಲ್ಲಿ, ಅದೊಂದು ಆರ ಇದೆ, ಅದು ಅದು ಏನು ಹೇಳೋಣ, ಇಟ್ಸ್ ನಾಟ್ ಆವ್ರೇಜ್. ಅಂದರೆ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ ನಂತರ ಇರ್ತಾರೆ, ಅಂದರೆ ಈ ಥರ ಕಡಿಮೆ. ಓಕೆ, ಈಗ 10th ಸೀಸನ್ ನಡೀತಾ ಇದೆ ದಿವ್ಯಾ, ನೋಡ್ತಾ ಇದೀರ ಅಂತ ಅನ್ಕೋತೀನಿ ಸರ್. ಇವಾಗ ಪ್ರಮೋಷನ್ಸ್ ಅಂತ ಅಂದ್ರೆ ಲೈಕ್ ಪ್ರಮೋಸ್ ಅಂತ ಪ್ರೊಮೋ ಕಟ್ ಡೈಲಿ ನೋಡ್ತೀನಿ, ಹೈಲೈಟ್ಸ್ ಗೊತ್ತು ಹೆಂಗ್ ಆಗ್ತಾ ಇದೆ ಅಂತ. ಏನು ಹೇಳಕ್ಕೆ ಇಷ್ಟಪಡ್ತೀರಾ 10th ಸೀಸನ್ ಬಗ್ಗೆ ಸರ್? ಯಾರು ಗೆಲ್ತಾರೆ ಅದು ನಿಮಗೆ ಗೊತ್ತು, ಈ ಲಾಸ್ಟ್ ಮೊಮೆಂಟಲ್ಲೂ ಚೇಂಜ್ ಆಗ್ಬೋದು ಯಾರು ವಿನ್ ಆಗ್ತಾರೆ ಅಂತ. ಅದು ಅಲ್ಲಿ ತನಕ ಯಾರು ಹೆಂಗೆ ಬಿಹೇವ್ ಮಾಡಿ ಯಾವ ಥರ ಅವ್ರ ವ್ಯಕ್ತಿತ್ವನ ಪ್ರೊಜೆಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನಗೆ ಅಂದರೆ ಇವಾಗ ಹುಡುಗಿ ವಿನ್ ಆಗಬೇಕು, ಹುಡುಗಿ ಇಲ್ಲಿ ತನಕ ವಿನ್ ಆಗ ಆ ಥರದ್ದಿಲ್ಲ ಸರ್, ಬಟ್ ಯಾರು ಡಿಸರ್ವಿಂಗ್ ಅವ್ರು ವಿನ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ನಂಗೆ ತುಂಬ ಜನ ಗೊತ್ತಿರೋರು ಇದ್ದಾರೆ, ಯಾರು ವಿನ್ ಆಗಬೇಕು ನನ್ನ ಪ್ರಕಾರ ಅಂತನಾ ಸರ್? ಈ ಕ್ವೆಶನ್ಗೆ ನಾನು ಹೆಂಗೆ ಆನ್ಸರ್ ಮಾಡ್ತೀನಿ ಅಂದರೆ, ಇದು ತುಂಬ ಜನಕ್ಕೆ ಏನು ಹಿಂಗೆ ಹೇಳ್ತಾ ಇದ್ದಾರೆ ಅಥವಾ ಏನಂತ ಅನಿಸಿದ್ರೆ ನನಗೆ ಅದು ಮ್ಯಾಟ್ರ್ ಆಗೋಲ್ಲ. ಬಟ್ ಏನಂದರೆ ನಮ್ಮ ಜೊತೆ ನಿಂತವ್ರನ್ನ ನಾವು ಯಾವತ್ತೂ ಕೈ ಬಿಡಬಾರ್ದು, ಅದು ನಾನು ಯಾವತ್ತೂ ಮುಂಚೆಯಿಂದನೂ ನಡೆಸ್ಕೊಂಡು ಬಂದಿದ್ದೀನಿ. ಅಲ್ಲಿ ಇವಾಗ ಅವು ಯಾರ್ದಾರು ಇವಾಗ ನಾನು ಹೆಸರು ತೊಗೊಂಡ್ರೆ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅವ್ರು ಅಷ್ಟು ವಾಯ್ಸ್ ರೈಸ್ ಮಾಡ್ತಾರೆ ಆ ಥರ ಎಲ್ಲ ಹೇಳ್ಬೋದು. ಬಟ್ ಅಲ್ಲಿ ಯಾರು ವಾಯ್ಸ್ ರೈಸ್ ಮಾಡಲ್ಲ, ಎಲ್ಲರೂ ವಾಯ್ಸ್ ರೈಸ್ ಮಾಡಿದ್ದಾರೆ. ಎಲ್ಲರೂ ಅಂದರೆ ಮೇ ಬಿ ಪರ್ಸೆಂಟೇಜ್ ಕಡಿಮೆ ಇರ್ಬೋದು, ಕೆಲವ್ರು ಜಾಸ್ತಿ ಇದು ಮಾಡಿರ್ಬೋದು, ಕೆಲವ್ರು ಕಡಿಮೆ ಇದು ಮಾಡಿರ್ಬೋದು. ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟಿಗೆ ನಾವು ನೋಡ್ತೀವಿ ಅಂತ ಅಂದರೆ ಈ ಸೀಸನಲ್ಲಿ ಜಾಸ್ತಿ ಯಾರು ಹೈಲೈಟ್ ಆಗ್ತಿದ್ದಾರೆ ಅದೇ ತಲೆಗೆ ಬರೋವಂಥ ವಿಷಯ. ನನಗೆ ವಿನಯ್ ಗೌಡ ವಿನ್ ಆಗಬೇಕು, ಯಾಕಂದರೆ ಅವರು ನನ್ನ ತುಂಬ ಒಳ್ಳೆ ಫ್ರೆಂಡ್. ಆ್ಯಂಡ್ ನಾನು ಸೀಸನಲ್ಲಿದ್ದಾಗ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಆ್ಯಂಡ್ ಅವ್ರನ್ನ ನಾನು ರಿಯಲ್ ಲೈಫಲ್ಲಿ ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಅಲ್ಲದೆ ನಾನು ಅವರು ಒಟ್ಟಿಗೆ ವರ್ಕ್ ಮಾಡಿದ್ದೀವಿ. ಅಂಬಾರಿ ಅನ್ನೋ ಸೀರಿಯಲಲ್ಲಿ ಅವರು ನಾನು ಲೀಡಾಗಿ ವರ್ಕ್ ಮಾಡಿದ್ವಿ. ಆ್ಯಂಡ್ ಅವರು ಆ್ಯಸ್ ಅ ಪರ್ಸನ್ ಅವ್ರು ಹೆಂಗೆ ಅಂತ ನನಗೆ ಗೊತ್ತು. ಅವರು ಈಸ್ ಅ ವೆರಿ ಗುಡ್ ಮ್ಯಾನ್. ಸೊ ಆನೆಸ್ಟ್ಲಿ ನಾನು ಯಾ ಬೈ ಹಾರ್ಟ್ ಹಿ ಈಸ್ ವೆರಿ ನೈಸ್. ಅವ್ರು ಏನಲ್ಲಿ ಮಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಸ್ವಲ್ಪ ಪರ್ಸೆಂಟೇಜ್ ವೈಸ್ ಅವ್ರದ್ದು ಇದು ಜಾಸ್ತಿ ಇರ್ಬೋದು, ಐ ಅಗ್ರಿ. ಬಟ್ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ನಾನು ಅವ್ರ ಜೊತೆ ಹೇಳ್ತೀನಿ. ಸೊ ನಂಗೆ ಅವ್ರು ವಿನ್ ಆಗಬೇಕು. ವಂಡರ್ಫುಲ್. ನಿಮ್ಗೆ ಯಾರು ವಿನ್ ಆಗಬೇಕು? ನಾನು ಈ ಸೀಸನಲ್ಲಿ ಇದ್ದೆ ಅಂದರೆ ವಿನಯ್ ಬಗ್ಗೆ ಹೊರಗಡೆ ಬಂದಾಗ ಪರ್ಸೆಪ್ಷನ್ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು. ರಾವಣ್ ಅಂತೆಲ್ಲ ಅವ್ರನ್ನ ಇದು ಮಾಡಿದ್ದು ಅಂತೆಲ್ಲ ನೋಡಿದೆ. ಬಟ್ ಅವ್ರು ತುಂಬ ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ. ಅವ್ರು ಗಲಾಟೆ ಮಾಡ್ತಾರೆ, ಫನ್ ಮಾಡ್ತಾರೆ, ಸ್ವಲ್ಪ ಕೋಪ ಬಂದಾಗ ಅವರು ಕೂಗಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಜಾಸ್ತಿ ಎಕ್ಸ್ಪ್ರೆಸಿವ್ ಇದ್ದಾರೆ, ಬಟ್ ಹಿ ಇಸ್ ಗುಡ್ ಬೈ ಹಾರ್ಟ್ ಅಂತ ನನಗೆ ಗೊತ್ತು ಸರ್. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಲ ಯಾರು ಗೆಲ್ಲಬೇಕು ಸರ್? ಗೆಲ್ಲೋದು ಯಾರು ಗೆಲ್ಲಬೇಕು ಅಂತ ಹೇಳೋಕ್ಕೂ ತುಂಬ ಕಷ್ಟ ಇದೆ ಸರ್. ಯಾಕಂತ ಹೇಳಿದರೆ ಸಿ ಪರ್ಸ್ನಾಲಿಟಿ ಅನ್ನೋದು ಒಂದು ಇಟ್ಸ್ ಜಸ್ಟ್ 1 second ಅವೇ ಅಲ್ವಾ ಅದು ಫ್ಲಿಪ್ ಆಗೋಕ್ಕೆ. ಸೊ ನಿಮ್ಮ ಮುಂದೆ ಏನು ಪ್ರೆಸೆಂಟ್ ಮಾಡಿದಾಗ ನೀವು ಒಳ್ಳೆಯವರಾಗಿರ್ತೀರಾ, ನೀವೇನು ಕೆಟ್ಟವ್ರದಾಗಿರ್ತೀರಾ ಅದು ನಮ್ಮ ಕೈಯಲ್ಲಿಲ್ಲ. ಆ್ಯಂಡ್ ಐ ಥಿಂಕ್ ಯಾರು ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಇದು ತುಂಬ ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಇದೆ ಸರ್. ಯಾರು ವಿನ್ ಆಗ್ತಾರೋ ಒಂದು, ಯಾರು ವಿನ್ ಆಗಬೇಕು, ಹಾಂ ವಿನ್ ಆಗಬೇಕು ಅಂತ ನಂಗೆ ಯಾರೂ ಪರಿಚಯ ಇಲ್ಲ ಅಲ್ಲಿ. ಐ ಆಮ್ ನಾಟ್ ಫಾಲೋಯಿಂಗ್ ದಟ್ ಮಚ್. ನಿಮಗೆ ಗೊತ್ತಿದೆ ಸರ್, ನಾವೆಲ್ಲ ಫುಲ್ ಇವಾಗ ಸದ್ಯಕ್ಕೆ ಓಡಾಟದಲ್ಲಿದ್ದೀವಿ. ಪ್ರೊಮೋ ಕಟ್ಸ್ ಇವ್ರು ನೋಡಿದಾಗ ಪಕ್ಕದಲ್ಲೇ ಕೂತು ನೋಡ್ತಾ ಇರ್ತಾರೆ, ಅವಾಗೆಲ್ಲ ನೋಡ್ತೇನೆ ವಾಟ್ ಇಸ್ ಇಂಟ್ರೆಸ್ಟಿಂಗ್ ಏನು ಅನ್ನೋದು. ನನಗೆ ಅದರಲ್ಲಿ ಮೈಕಲ್ದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಎಲ್ಲ ಇಷ್ಟ ಆಗುತ್ತೆ. ಹಿ ಈಸ್ ಅ ಲಿಟಲ್ ನ್ಯೂಟ್ರಲ್. ಕೆಲವೊಂದು ಸತಿ ಐ ಥಿಂಕ್ ಎಲ್ಲೋ ಒಂದು ಸ್ವಲ್ಪ ಆಫ್ ಫೋಕಸ್ ಆಗಿದ್ರು. ಬಟ್ ಐ ಥಿಂಕ್ ಅದರ್ವೈಸ್ ನನಗೆ ಅವರ ಒಂದು ಅವರು ಕೂಡ ಸ್ಪೋರ್ಟ್ಸ್ಮನ್ ಆಗಿರೋದ್ರಿಂದ ನಿಮಗೆ ಇನ್ ದ ಸೆನ್ಸ್ ಅವರು ಕೂಡ ಅವ್ರ ಸ್ಪೋರ್ಟ್ಸ್ಮನ್ ಬಾಡಿ ಬಗ್ಗೆ ಬಾಡಿ ಬಿಲ್ಡರ್ ಆಗಿ So, or another better than competitive agi, physically competitive agiruanta on the field yaritaro. I think our on solpa e elements alla yenelana extreme elements na nodi bandaga sir. Idella it becomes very trivial. Yes. So nani nimatra on the apple goskara galata madala. Apple is nothing for me. So atara ansutte andre situation alli bittu kottu the door agbeku yavagluno. Andre, what ivaga ondo idanna navu aramagi solve madakagutte andre why not alla? Yes. Andre sir, basically en helak hortidivane janrigu gottiratte yaar deserving or win agli, but nam jothe irorna navu maribardu. So nanige vinay goda win adre ishta agutte. Nim mise chenagagide ingella onta. Haudu sir. Adi ivaga nanma APK part 2 ge ready aagta idivini sir. APK andre idu Ardhambardha Premakathe. So hange. Yes sir. So yav thad aadtiri Divya? Wow. Oh, hard. Chana hard tare. Sarle, adhe nee heli jantu. Adhe nee heladaga yavagaru itara heladaga ad hard agibidutte. Ashtam chana baralla. Ardhambardha Premakathe modalane duet hadu nimma munde. Paatragala poshisuva iradhe illa prana koduva maatu barudilla. Riti niyama iti mitilla isanihave satya hegondu varadi pranayada saradi hegondu varadi pranayada saradi huchu manasa huduga ಹುಚ್ಚು ಮನಸ ಹುಡುಗೆ ಹುಚ್ಚು ಹಿಡಿದ ಹೃದಯ ಹುಚ್ಚು ಹಿಡಿಸೋ ವಿಷಯ ಪ್ರೀತಿ ಪ್ರೇಮ ನೆಪಗಳೇ ಎಲ್ಲ ಈ ಸನಿಹವೇ ಸತ್ಯ. ಅಯ್ಯೋ ತುಂಬ ಚೆನ್ನಾಗಿ ಹಾಡಿರಲ್ಲ ಸರ್, ತುಂಬ ಚೆನ್ನಾಗಿ ಆಗಲಿಲ್ಲ ಅದು ಯಾವುದೋ ಪಿಕ್. So, thank you, Aravind. So, Ardhambardha Premakathe. Jana appreciate mado cinema agli. Alva nanaga that's very very important. Yes, sir. Yes, yes, sir. Hit agodu, good mega hit agodu, adella ಜನರ ಕೈಯಲ್ಲಿ ಇದೆ. ಹೌದು ಸರ್, ಹೌದು ಅಲ್ವಾ? ಸೊ ಅದು ಖಂಡಿತ ಬಟ್ ನೆನಪಲ್ಲಿ ಇಟ್ಕೊಳ್ಳೋಂತ ಸಿನಿಮಾ ಆಗ್ಲಿ, ಆಗುತ್ತೆ, ಆಗಬೇಕು ಅನ್ನೋದು ನಮ್ಮ ಆಸೆ ಸರ್. ಅರವಿಂದ್ ಬಗ್ಗೆ ನನಗೆ ಏನೋ ಒಂದಿದೆ. ಓಕೆ, ಎಲ್ಲೋ ಏನೋ ಕೆಲವೊಂದು ಸಣ್ಣದು ಒಂದು ಅನ್ಟ್ಯಾಪ್ಡ್ ಏನೋ ಉಳ್ಕೊಂಡಿದೆ ಅಂತ ಕೆಲವೊಂದು ಸಲ ಅನಿಸ್ತಾ ಇರುತ್ತೆ. ಇದೊಂದು ಏನೋ ಆಗಬೇಕಾಗಿತ್ತು, ಇಲ್ಲೊಂದು ಏನೋ ಬೇಕಾಗಿತ್ತು ಅನಿಸುತ್ತೆ. ಸೊ ಬಟ್ ಜರ್ನಿ ಎಲ್ಲವೂ ಕೂಡ ಸೊ ಯಾ ಅರ್ಧಂಬರ್ಧ ಪ್ರೇಮಕತೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಅನ್ಕೋತೀನಿ. ದಿವ್ಯಾ, ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ನಂಗೆ ತುಂಬ ಖುಷಿ ಆಯ್ತು ನೀವು ಇಬ್ಬರನ್ನೂ ನೋಡಿ. ಥ್ಯಾಂಕ್ ಯು ಸರ್, ಮ್ಯೂಚುವಲ್ ಆಗಿ ಸರ್. ನಿಮ್ಮನ್ನ ಮತ್ತೆ ಸಿಗಬೇಕಾದ್ರೂ ನೀವು ಆವಾಗ ಹೇಗೆ ಸಿಕ್ಕಿದಾಗ ಹೇಗಿದ್ರೆ ಹಾಗೆ ಇದ್ದೀರಾ. ಆಮೇಲೆ ನಮ್ಮ ಆಲ್ಮಾ ಮೀಡಿಯಾ ಸ್ಕೂಲ್ಗೆ ನೀವು ಬಂದು ಮೊದಲು ಒಂದ್ಸಲ ಇಂಟರ್ವ್ಯೂ ಮಾಡಿದ್ವಿ ನಾವು ನಿಮ್ಮನ್ನು. ಅದು ಬಿಗ್ ಬಾಸ್ ಹೋಗೋಕೆ ಮುಂಚೆ ಅವಾಗ ನಿಮ್ಮನ್ನ ಯಾರು ಗೊತ್ತು ಮಾಡ್ತಿರ್ಲಿಲ್ಲ. ಯು ಆರ್ ರೇಸರ್ ದೆನ್, ನೌ ಯು ಆರ್ ಆನ್ ಆಕ್ಟರ್. ಓಕೆ, ಸೋ ಮೆನಿ ಥಿಂಗ್ಸ್ ಯು ಆರ್. ಆಮೇಲೆ ನೀವು ದಿವ್ಯಾ ಉರುಡುಗ ಬಾಯ್ ಫ್ರೆಂಡ್. ಸೊ ಹಾಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದಾಗಿತ್ತು ಅರ್ಧಂಬರ್ಧ ಪ್ರೇಮಕತೆ. ಅರ್ಧಂಬರ್ಧ ಪ್ರೇಮಕತೆ ಡಿಸೆಂಬರ್ 1ನೇ ತಾರೀಕು ಬರ್ತಾ ಇದೆ. ಅರವಿಂದ್ ಕೌಶಿಕ್ ನಿರ್ದೇಶನ ಮಾಡಿರುವಂಥ ಸಿನಿಮಾ. ಅರವಿಂದ್ KP ಮತ್ತು ದಿವ್ಯಾ ಉರುಡುಗ ಲೀಡಲ್ಲಿದ್ದಾರೆ ಮತ್ತು ಇನ್ನೂ ಸಾಕಷ್ಟು ಜನ ಇರ್ಬೋದು ಇಂಟ್ರೆಸ್ಟಿಂಗ್ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಅಂತ ಅನಿಸುತ್ತೆ. ಮೇಲ್ನೋಟಕ್ಕೆ ಏನು ಕಾಣುತ್ತೆ ಅದರ ಹೊರತುಪಡಿಸಿ ಕೂಡ ಸಾಕಷ್ಟು ವಿಚಾರಗಳು ಇದರಲ್ಲಿದೆ ಅಂತ ಅಂದ್ಕೊಂಡು ಮತ್ತು ಆ ಸಿನಿಮಾ ನೀವು ಖಂಡಿತ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ಎಪಿಸೋಡ್ ಬಗ್ಗೆ, ಇವರಿಬ್ಬರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡ್ತಾರೆ ಗೌರೀಶ್ ಅಕ್ಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಅರ್ಧಂಬರ್ಧ ಪ್ರೇಮಕತೆ ಆನ್ ಡಿಸೆಂಬರ್ 1st. ನಮಸ್ಕಾರ.